ಶ್ರೀ ವರಮಹಾಲಕ್ಷ್ಮಿ ವ್ರತಕಥೆ ಚಾರುಮತಿ ಕಥಾ ಒಂದು ಸಾರಿ ಸೂತ ಪುರಾಣಿಕರು ಸನಕಾದಿ ಋಷಿಗಳ ಆಶ್ರಮಕ್ಕೆ ಬಂದಾಗ ಅರ್ಘ್ಯಪಾದಾದ್ಯಗಳಿಂದ ಗೌರವಿಸಲ್ಪಟ್ಟು ಲೋಕಾನುಗ್ರಹಾರ್ಥವಾಗಿ ಯಾವುದಾದರೂ ವ್ರತವನ್ನು ಹೇಳುವಂತೆ ಸನಕಾದಿಗಳು ಹೇಳಿ ಕೇಳಿಕೊಂಡರು ಸೂತ ಪುರಾಣಿಕರೇ ಯಾವ ವ್ರತವನ್ನು ಮಾಡಿದರೆ ಮಾನವರಿಗೆ ಸಕಲ ಸೌಭಾಗ್ಯವೂ ಐಶ್ವರ್ಯವೂ ಮಾಡುವುದೋ ಅಂಥ ಯಾವುದಾದರೂ ಪೂಜಾ ವಿಧಾನವನ್ನು ವಿವರಿಸಬೇಕು ಎಂದು ಕೇಳಲಾಗಿ ಆಗ ಸೂತರು ಹೀಗೆಂದರು ಸನಕಾದಿ ಋಷಿಗಳೇ ಕೇಳಿರಿ ಶಿವನ ವಾಸಸ್ಥಾನವಾದ ಕೈಲಾಸವು ಅತ್ಯಂತ ರಮಣೀಯವಾದ ಪ್ರದೇಶ ಪಾರ್ವತಿಯೊಡನೆ ಶಿವನು ಆನಂದದಿಂದ ಅಲ್ಲಿ ವಾಸವಾಗಿರುವನು ಪ್ರಥಮ ಗಣಗಳೂ ಇರುವವು ಕಲ್ಪವೃಕ್ಷ ಕಾಮಧೇನು ಮುಂತಾದ ಅಮೂಲ್ಯವಾದ ವಸ್ತುಗಳೂ ಅಲ್ಲಿವೆ ಅನೇಕ ಬೆಲೆ ಬಾಳುವ ಮಹಾವೃಕ್ಷಗಳಾದ ಅಶ್ವತ್ಥ ಆಲ ದೇವದಾರು ಶ್ರೀಗಂಧ ಮುಂತಾದ ಮರಗಳು ಗಗನಚುಂಬಿಯಾಗಿ ಬೆಳೆದು ಕೈಲಾಸದ ಶೋಭೆಯನ್ನು ಹೆಚ್ಚಿಸುತ್ತಿವೆ ಬ್ರಹ್ಮರ್ಷಿಗಳು ದೇವರ್ಷಿಗಳು ಶಿವನ ಸೇವೆಯಲ್ಲಿ ತೊಡಗಿರುವರು ಯಕ್ಷ ಗಂಧರ ಗಂಧರ್ವ ಕಿನ್ನರ ಕಿಂಪುರುಷರೂ ಗಾನ ಮಾಡುತ್ತಾ ನರ್ತಿಸುತ್ತಾ ಪರಮೇಶ್ವರನನ್ನು ಸ್ತುತಿಸುವರು ಅವರೆಲ್ಲರ ಸೇವೆಯನ್ನು ಸ್ವೀಕರಿಸುತ್ತಾ ಶಿವನು ಆನಂದದಿಂದಿರಲು ಒಂದು ದಿನ ಪಾರ್ವತಿಯು ಶಿವನನ್ನು ಕುರಿತು ಸ್ವಾಮಿ ಲೋಕಾನುಗ್ರಹಕ್ಕಾಗಿ ಒಂದು ವ್ರತವನ್ನು ಹೇಳಿ ಎಂದು ಕೇಳಲು ಶಿವನು ಹೀಗೆ ಹೇಳುತ್ತಾನೆ ಪಾರ್ವತಿ ವರಮಹಾಲಕ್ಷ್ಮಿ ಎಂಬ ವ್ರತವೆಂಬ ಒಂದು ವ್ರತವಿದೆ ಆ ವ್ರತವನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಅಂದರೆ ಎರಡನೇ ಅಥವಾ ಮೂರನೇ ಶುಕ್ರವಾರ ಈ ವ್ರತವನ್ನು ಮಾಡಬೇಕು ಆಗ ಪಾರ್ವತಿಯು ಎಲೈ ಸ್ವಾಮಿಯೇ ಈ ವ್ರತವನ್ನು ಮಾಡುವ ವಿಧಾನವೇನು ಹಿಂದೆ ಯಾರು ಈ ವ್ರತ ಮಾಡಿದ್ದರು ಎಂದು ಕೇಳಲು ಶಿವನು ಚಾರುಮತಿಯ ಕಥೆಯನ್ನು ಹೇಳಿದನು ವಿದರ್ಭ ದೇಶದ ಕುಂಡನಿ ನಗರವು ಸಕಲೈಶ್ವರ್ಯ ಸಮೃದ್ಧವಾಗಿ ಕಂಗೊಳಿಸುತ್ತಿತ್ತು ಇದೇ ನಗರದಲ್ಲಿ ಚಾರುಮತಿ ಎಂಬ ಒಬ್ಬ ಪತಿವ್ರತ ಸ್ತ್ರೀ ಇದ್ದಳು ಅವಳು ಪತಿ ಶುಶ್ರೂಷಾ ಪರಾಯಣಳು ಮೃದುಭಾಷಿಣಿಯೂ ಆಗಿದ್ದಳು ಈ ಬ್ರಾಹ್ಮಣ ಸ್ತ್ರೀಯು ತುಂಬ ಬಡತನದಿಂದ ಕಷ್ಟಪಡುತ್ತಿದ್ದರೂ ಪತಿಗೆ ಏನೂ ತೊಂದರೆಯಾಗದಂತೆ ಅವನ ಸೇವೆ ಮಾಡುತ್ತಿದ್ದಳು ಅವಳ ಪಾತಿವ್ರತ ಧರ್ಮದ ಬಗ್ಗೆ ಸಂತುಷ್ಟಳಾದ ವರಲಕ್ಷ್ಮಿಯು ಚಾರುಮತಿಯ ಸ್ವಪ್ನದಲ್ಲಿ ಬಂದು ಮಹಾಪತಿವ್ರತೆಯಾದ ಚಾರುಮತಿ ನೀನು ಪುಣ್ಯವಂತೆ ನಿನಗೆ ವರವನ್ನು ಕೊಡಲು ಬಂದಿರುವೆ ನಾನು ವರಮಹಾಲಕ್ಷ್ಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರ ನನ್ನನ್ನು ಶ್ರದ್ಧಾಭಕ್ತಿಗಳಿಂದ ಪು ಯಾರು ಪೂಜಿಸುತ್ತಾರೋ ಅವರಿಗೆ ಸಕಲ ಸಂಪತ್ತನ್ನು ಕೊಡುತ್ತೇನೆ ಯಾರು ಮಹಾಪುಣ್ಯಶಾಲಿಗಳೋ ಅವರಿಗೆ ಮಾತ್ರ ನನ್ನ ವ್ರತವನ್ನು ಮಾಡಬೇಕೆಂಬ ಇಚ್ಛೆಯುಂಟಾಗುತ್ತದೆ ಯಾವ ಪುರುಷನೂ ನನ್ನ ಪೂಜೆ ಮಾಡುವನೋ ಅವನೇ ಧನ್ಯನು ಪರಾಕ್ರಮಿಯೂ ಕೀರ್ತಿಶಾಲಿಯೂ ಆಗುತ್ತಾನೆ ನನ್ನ ವ್ರತ ಮಾಡುವ ಭಕ್ತರಿಗೆ ಧನ ಧಾನ್ಯ ಸಂಪತ್ತು ಸಂತಾನಗಳನ್ನು ಕರುಣಿಸುತ್ತೇನೆ ಕೊನೆಗೆ ಮೋಕ್ಷ ಪ್ರಾಪ್ತಿಯಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಹೇಳಿ ಅಂತರ್ಧಾನಳಾದಳು ಚಾರುಮತಿ ನಿದ್ರೆಯಿಂದ ಎಚ್ಚೆತ್ತು ಪತಿ ಹಾಗೂ ಬಂಧುಗಳಿಗೆ ಸ್ವಪ್ನ ವೃತ್ತಾಂತವನ್ನು ಹೇಳಿದಾಗ ಎಲ್ಲರೂ ಚಾರುಮತಿಯ ಅದೃಷ್ಟವನ್ನು ಹೊಗಳಿದರು ಅನಂತರ ಚಾರುಮತಿಯು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಕಲ್ಪೋಕ್ತವಾಗಿ ಬಂಧು ಬಾಂಧವರೊಡನೆ ಸಂಭ್ರಮದಿಂದಲೂ ಶ್ರದ್ಧಾಭಕ್ತಿಗಳಿಂದಲೂ ಆಚರಿಸಿದಳು ಇದರಿಂದ ದೇವಿ ಅನುಗ್ರಹಕ್ಕೆ ಪಾತ್ರಳಾಗಿ ಸಕಲ ಐಶ್ವರ್ಯವನ್ನು ಪಡೆದು ಪುತ್ರ ಪೌತ್ರ ಪರಿವೃತ್ತಳಾಗಿ ಅನ್ನದಾನ ಮಾಡುತ್ತಾ ಬಂಧು ಜನಗಳನ್ನು ಪೋಷಿಸುತ್ತಾ ಇಹದಲ್ಲಿ ಸಕಲ ಸುಖಗಳನ್ನು ಪಡೆದು ಅಂತ್ಯದಲ್ಲಿ ವಿಷ್ಣು ಲೋಕವನ್ನು ಪಡೆದಳು ಆದ್ದರಿಂದ ಗಿರಿಜೆ ಈ ವ್ರತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸಕಲ ಸಂಪತ್ತುಗಳೂ ಪ್ರಾಪ್ತವಾಗುವವು ಎಂದು ಹೇಳಿ ಗಿರಿಜೆಯು ವ್ರತ ಮಾಡುವ ವಿಧಾನವನ್ನು ತಿಳಿಸಬೇಕು ಎಂದು ಶಿವನನ್ನು ಪ್ರಾರ್ಥಿಸಿದಳು ಶಿವನು ಹೇಳಿದನು ಗಿರಿಜೆ ವ್ರತ ಮಾಡುವವರು ಬೆಳಗ್ಗೆ ನಿತ್ಯಕರ್ಮವನ್ನು ಮುಗಿಸಿ ಎಳ್ಳಿನ ಎಣ್ಣೆ ಹಚ್ಚಿಕೊಂಡು ಅಭ್ಯಂಜನ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಮಡಿಬಟ್ಟೆಗಳನ್ನುಟ್ಟು ಪೂಜೆಗೆ ಸಿದ್ಧ ಮಾಡಿಕೊಳ್ಳಬೇಕು ಸಾರಿಸಿ ರಂಗವಲ್ಲಿಯನ್ನಿಟ್ಟು ನೆಲದ ಮೇಲೆ ದಿವ್ಯವಾದ ಮಂಟಪ ನಿರ್ಮಿಸಬೇಕು ಮಂಟಪದ ಮಧ್ಯಭಾಗದಲ್ಲಿ ಪಂಚವರ್ಣಗಳಿಂದ ಅಷ್ಟರಳ ಪದ್ಮವನ್ನು ಬರೆದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಕಲಶವನ್ನಿಟ್ಟು ಪ್ರಾಣ ಪ್ರತಿಷ್ಠೆ ಮಾಡಬೇಕು ಕಲ್ಪೋಕ್ತ ಪ್ರಕಾರ ಪೂಜಿಸಬೇಕು ಐದು ವಿಧವಾದ ಅನ್ನ ಭಕ್ಷ್ಯಗಳನ್ನು ವಿವಿಧವಾದ ಫಲಗಳನ್ನು ನೈವೇದ್ಯ ಮಾಡಿ ಯೋಗ್ಯನಾದ ಬ್ರಾಹ್ಮಣನಿಗೆ ಉಪಾಯನ ದಾನ ಕೊಡಬೇಕು ಸುವಾಸಿನಿಯರಿಗೆ ಅರಿಶಿನ ಕುಂಕುಮ ಗಂಧ ಪುಷ್ಪ ದಕ್ಷಿಣೆ ತಾಂಬೂಲಗಳನ್ನು ಕೊಟ್ಟು ಬ್ರಾಹ್ಮಣ ಸುವಾಸಿನಿ ಭೋಜನ ಮಾಡಿಸಬೇಕು ಶ್ರದ್ಧೆಯಿಂದ ಕಥಾ ಶ್ರವಣ ಮಾಡಬೇಕು ಎಂದು ಶಿವನು ಪಾರ್ವತಿಗೆ ಹೇಳಿದ ವಿಚಾರವನ್ನು ಸೂತರು ಸನಕಾರಿ ಋಷಿಗಳಿಗೆ ಹೇಳಿದರು ಎಂಬಲ್ಲಿಗೆ ಶ್ರೀ ವರಮಹಾಲಕ್ಷ್ಮಿ ವ್ರತಕಥೆಯು ಮುಗಿಯಿತು ಇದರ ಫಲಶ್ರುತಿ ಏನೆಂದರೆ ಯಾರು ಈ ವ್ರತಕತೆಯನ್ನು ಕೇಳುವವರೋ ಹೇಳುವವರು ಅವರ ಸರ್ವ ದಾರಿದ್ರ್ಯದಿಂದ ಬಿಡಲ್ಪಟ್ಟು ಸಕಲೈಶ್ವರ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ವಿಷ್ಣು ಸಾಯುಜ್ಯವನ್ನು ಪಡೆಯುವರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣೋತ್ತರವಾದ ವರಮಹಾಲಕ್ಷ್ಮಿ ವ್ರತಕಥೆಯು ಸಂಪೂರ್ಣವಾಯಿತು ಮಂಗಳಮಸ್ತು